ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪಾಕ ಶೃಂಗಾರದ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ತುಂಬ ಸುಲಭವಾಗಿ ಮನೆಯಲ್ಲಿ ಯಾವ ರೀತಿ ಕಷಾಯ ಪುಡಿ ಮಾಡೋದು ಅಂತ ನೋಡೋಣ ಹಾಗೆ ಈ ಕಷಾಯ ಪುಡಿನ ಯೂಸ್ ಮಾಡಿಬಿಟ್ಟು ಮೂರು ವಿಧದಲ್ಲಿ ಯಾವ ರೀತಿ ಕಷಾಯನ ಮಾಡ್ಬೋದು ಅಂತ ಕೂಡ ನೋಡೋಣ ಟೀ ಕಾಫಿ ಬದಲು ಡೈಲಿ ಈ ಕಷಾಯನ ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫಸ್ಟ್ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಡಿ ಗ್ಯಾಸು ಸಿಮ್ಮಲ್ಲೇ ಇರಲಿ ಇವಾಗ ಇದರಲ್ಲಿ ಒಂದು ಬಟ್ಲು ಅಥವಾ ಒಂದು ಅಳತೆ ಧನಿಯಾ ಅರ್ಧ ಬಟ್ಲು ಜೀರಿಗೆ ಎರಡು ಟೇಬಲ್ ಸ್ಪೂನ್ ಕಾಳು ಮೆಣಸು ಪೆಪ್ಪರ್ ಒನ್ ಟೇಬಲ್ ಸ್ಪೂನ್ ಬಡೆ ಸೋಪು ಅಥವಾ ಸೋಂಪು ಒನ್ ಟೀ ಸ್ಪೂನ್ ಮೆಂತ್ಯ ಮೂರಿಂದ ನಾಲ್ಕು ಏಲಕ್ಕಿ ಏಳರಿಂದ ಎಂಟು ಲವಂಗ ಆಮೇಲೆ ಒಂದು ಕಾಲು ಭಾಗದಷ್ಟು ಜಾಯಿಕಾಯಿ ಒಂದರಿಂದ ಎರಡು ಇಂಚು ಒಣಶುಂಠಿ ಮತ್ತು ಒಂದು ಇಂಚು ಅರಿಶಿಣದ ಕೊಂಬು ಇವನ್ನೆಲ್ಲ ಇವಾಗ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕೈ ಬಿಡದೆ ಹುರಿಬೇಕು ಗ್ಯಾಸು ಸಿಮ್ಮಲ್ಲೇ ಇರಬೇಕು ಈ ಕಷಾಯನ ನೀವು ಡೈಲಿ ಕುಡಿಯೋದ್ರಿಂದ ಫ್ಯಾಟ್ ಬರ್ನ್ ಆಗುವುದಷ್ಟೇ ಅಲ್ಲದೆ ಎಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅಷ್ಟೇ ಅಲ್ಲದೆ ಇದು ನಿಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ಕೂಡ ತುಂಬಾ ಇಂಪ್ರೂವ್ ಮಾಡುತ್ತೆ ಫ್ರೆಂಡ್ಸ್ ಈ ಕಷಾಯದ ಪುಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಇಲ್ಲಿವರೆಗೂ ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟಿಗಾಗಿ ಪಕ್ಕದಲ್ಲಿರುವ ಬೆಲ್ಲನ್ನು ಮಾತ್ರ ಮರೆಯದೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇವಾಗ ಒಂದು ನಾಲ್ಕು ನಿಮಿಷ ಆಗಿದೆ ಮಸಾಲೆಗಳು ಚೆನ್ನಾಗಿ ಗುರ್ದಿವೆ ಇವಾಗ ಗ್ಯಾಸ್ ಆಫ್ ಮಾಡಿ ಮಸಾಲೆಗಳು ಸ್ವಲ್ಪ ತಂಗಾದ ನಂತರ ಮಿಕ್ಸಿಯಲ್ಲಿ ನೈಸಾಗಿ ಪುಡಿ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕುವಾಗ ಒಣಶುಂಠಿ ಜಾಯಿಕಾಯಿ ಮತ್ತು ಅರ್ಶಿನ್ ಕೊಂಬನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ ಅಂದರೆ ನೈಸಾಗಿ ಪುಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಫುಲ್ ನೈಸಾಗಿ ಪುಡಿ ಮಾಡಿಕೊಂಡಿರಬೇಕು ಈ ಪುಡಿನ ನೀವು ಒಂದು ಏಟೆಡ್ ಬಾಕ್ಸಲ್ಲಿ ಹಾಕಿಟ್ಕೊಂಡು ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಯೂಸ್ ಮಾಡ್ಬೋದು ಇವಾಗ ಕಷಾಯ ಪುಡಿ ರೆಡಿಯಾಗಿದೆ ನೆಕ್ಸ್ಟ್ ನಾವು ಈ ಪುಡಿನ ಯೂಸ್ ಮಾಡ್ಕೊಂಬಿಟ್ಟು ಕಷಾಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ಒಂದು ಪಾತ್ರೆಯಲ್ಲಿ ಒಂದು ಕಪ್ನಷ್ಟು ನೀರು ಹಾಕಿ ನಂತರ ಒಂದು ಸ್ಪೂನ್ ಕಷಾಯ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿ ಕಷಾಯ ಚೆನ್ನಾಗಿ ಕುದ್ದ ನಂತರ ಗ್ಯಾಸ್ ಆಫ್ ಮಾಡಿ ನಂತರ ಸರ್ವ್ ಮಾಡಿ ಈಗ ಬಿಸಿ ಬಿಸಿಯಾದ ಕಷಾಯ ರೆಡಿಯಾಗಿದೆ ಒಂದು ಪಾತ್ರೆಯಲ್ಲಿ ಒಂದು ಕಪ್ ನೀರು ಹಾಕಿ ನಂತರ ಒಂದು ಸ್ಪೂನ್ ಕಷಾಯ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿ ಫ್ರೆಂಡ್ಸ್ ನೀವು ಬೆಲ್ಲದ ಬದಲು ಸಕ್ಕರೆ ಕೂಡ ಯೂಸ್ ಮಾಡಬಹುದು ಒಂದು ಮೂರು ನಿಮಿಷದ ನಂತರ ಗ್ಯಾಸ್ ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿದ ನಂತರ ಒಂದು ಕಪ್ನಷ್ಟು ಹಾಲನ್ನು ಹಾಕಿ ಹಾಲು ತುಂಬ ಬಿಸಿ ಇರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ಕಷಾಯನ ನೀವು ಸೋಸ್ ಕುಡಿಬೋದು ಅಥವಾ ಸೋಸ್ತೆಯೂ ಕೂಡ ಕುಡಿಬೋದು ನೆನಪಿರಲಿ ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡಿದ ನಂತರನೇ ಹಾಲು ಹಾಕಬೇಕು ಇಲ್ಲಾಂದರೆ ಕಷಾಯ ಒಡೆದೋಗುತ್ತೆ ಒಂದು ಪಾತ್ರೆಯಲ್ಲಿ ಒಂದು ಕಪ್ ಹಾಲು ಹಾಕಿ ಒಂದು ಸ್ಪೂನ್ ಕಷಾಯ ಪುಡಿ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿ ಕಷಾಯ ಚೆನ್ನಾಗಿ ಕುದ್ದ ನಂತರ ಗ್ಯಾಸ್ ಆಫ್ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸರ್ವ್ ಮಾಡಿ ಮುಂಚೆನೇ ಬೆಲ್ಲ ಹಾಕಿದರೆ ಕಷಾಯ ಒಡೆದೋಗುತ್ತೆ ಹಾಗಾಗಿ ಗ್ಯಾಸ್ ಆಫ್ ಮಾಡಿದ ನಂತರನೇ ಬೆಲ್ಲ ಹಾಕಬೇಕು ಸೊ ಫ್ರೆಂಡ್ಸ್ ಈ ಮೂರು ಥರದ ಕಷಾಯ ಮತ್ತು ಕಷಾಯ ಪುಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಇಲ್ಲಿವರೆಗೂ ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು